ಚಿಕ್ಕಬಳ್ಳಾಪುರದ ಶ್ರೀ ಸಿಂಧೂರ ನೃತ್ಯ ಕಲಾ ಅಕಾಡೆಮಿ ವತಿಯಿಂದ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಅಂತರ ಜಿಲ್ಲಾ ಡ್ಯಾನ್ಸ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭಾ ಅಧ್ಯಕ್ಷ ಬಾಬು ಆನಂದರೆಡ್ಡಿ, ಚಿಕ್ಕಬಳ್ಳಾಪುರದಲ್ಲಿಯೂ ಕಲಾಸಕ್ತರು ಹೆಚ್ಚಾಗಿದ್ದಾರೆ. ಅವರಿಗೆ ವೇದಿಕೆಗಳನ್ನು ಕಲ್ಪಿಸಿ ಪ್ರತಿಭೆಗಳನ್ನು ಹೊರತರಲು ಸಿಂಧೂರ ಡ್ಯಾನ್ಸ್ ಕಲಾ ಅಕಾಡೆಮಿಗಳಂತಹ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕು ಎಂದರು. ವಕೀಲರು ನಗರಸಭಾ ಸದಸ್ಯರು ಆದಂತಹ ಆರ್ ಮಠಮಪ್ಪ ಮಾತನಾಡಿ, ಭಾರತೀಯ ಸಂಸ್ಕೃತಿ ಕಲೆ ಉಳಿಸಿ ಬೆಳೆಸಲು ಅವಕಾಶಗಳನ್ನು ಕಲ್ಪಿಸಬೇಕು. ಗಡಿಭಾಗದಲ್ಲಿರುವ ಚಿಕ್ಕಬಳ್ಳಾಪುರ ಒಂದು ಕಡೆ ಕನ್ನಡ ಮತ್ತೊಂದು ಕಡೆ ತೆಲುಗು ಭಾಷೆಯಲ್ಲಿ ನಾಟಕ ನೃತ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಎಂದರು. ಭಾರತದ ಇತಿಹಾಸದಲ್ಲಿ ರಾಜಮಹಾರಾಜರ ಕಾಲದಿಂದಲೂ ಕೂಡ ತನ್ನದೇ ಆಗಿರತಕ್ಕಂಥ ಛಾಪನ್ನು ಮೂಡಿಸಿಕೊಂಡಿರತಕ್ಕಂಥ ಸಾಂಸ್ಕೃತಿಕ ಕಲೆಗಳು ನಾವು ಇವತ್ತು ಕೂಡ ಇತಿಹಾಸವನ್ನು ಮೆಲುಕಾಕಿದಾಗ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇವತ್ತು ಟಿವಿಗೆ ಮತ್ತು ಮೊಬೈಲ್ಗೆ ಹೆಚ್ಚಿನ ಒತ್ತನ್ನು ಪೋಷಕರು ಮಕ್ಕಳನ್ನು ಬಿಡ್ತಾ ಇದ್ದಾರೆ. ದಯವಿಟ್ಟು ಅದು ಅವಾಯ್ಡ್ ಮಾಡಿ. ಯಾಕಂದರೆ ಒಬ್ಬ ಮಕ್ಕಳ ಭವಿಷ್ಯತ್ತು ಇವತ್ತು ನಾಳೆ ಮುಂದೆ ಅವರು ಪ್ರಧಾನಿ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಅಥವಾ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಆಗ್ಬೋದು. ಯಾವಾಗ ಆಗ್ತಾರೆ ಅಂದರೆ ನೀವು ಇತಿಹಾಸನ ತೆಗೆದು ನೋಡಿ, ಪ್ರತಿಯೊಬ್ಬ ಬಡವರ ಮಕ್ಕಳು ಇವತ್ತು ಐ ಎ ಎಸ್ ಐ ಪಿ ಎಸ್ ಜಡ್ಜಸ್ ಆಗ್ತಾ ಇದ್ದಾರೆ. ಯಾರನ್ನು ಒಳ್ಳೆ ಎಜುಕೇಷನ್ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮಕ್ಕಳು ಯಾರನ್ನು ಕೂಡ ಅಂಥದ್ದನ್ನು ನಾನು ಕಾಣ್ತಾ ಇಲ್ಲ. ಸೊ ಅದನ್ನು ದಯವಿಟ್ಟು ಕೂಡ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರ ಮಕ್ಕಳು ಕೂಡ ಇವತ್ತು ಅಡ್ಡದಾರಿ ಹಿಡಿತಾ ಇದ್ದಾರೆ. ಅದನ್ನು ದಯವಿಟ್ಟು ಕೂಡ ಪೋಷಕರು ಅವರಿಗೆ ಕ್ರಮಶಿಕ್ಷಣವನ್ನು ಒದಗಿಸೋ ಮುಖಾಂತರ ಅವ್ರಿಗೆ ಒಂದು ಹೆಚ್ಚಿನ ಒತ್ತನ್ನು ಕೊಡಬೇಕು. ಜೊತೆಗೆ ಈ ಸಾಂಸ್ಕೃತಿಕ ಕಲೆಯನ್ನು ಅವ್ರನ್ನ ಬಿಡಿ, ಅವ್ರು ಬೆಳಗಲಿ. ಮುಂದೆ ಭವಿಷ್ಯಕ್ಕೆ ಎಲ್ಲರೂ ಕೂಡ ಜನ ವಿದ್ಯಾಭ್ಯಾಸ ಮುಖ್ಯ. ಸೊ ಆ ಇದರಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಮುಂದೆ ಬರಬೇಕು. ಈ ಒಂದು ನೃತ್ಯ ಏನು ಪಾರ್ಟಿಸಿಪೇಟ್ಗೆ ಇವತ್ತು ಮಾಡ್ತಾ ಇದ್ದಾರೆ ತುಂಬ ಖುಷಿ ಪಡ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇದರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರಿಗೆ ಜಡ್ಜಸ್ ಖಂಡಿತವಾಗ್ಲೂ ಕೂಡ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಅಂತಕ್ಕಂಥ ಅದನ್ನ ಪ್ರೈಜಸ್ಸನ್ನು ಕೊಡ್ತಾ ಇದ್ದಾರೆ. ಆ ಪ್ರೈಜಸ್ಗೆ ನಮ್ಮ ನಗರಸಭಾ ಅಧ್ಯಕ್ಷರು ಹಾಗೂ ನಮ್ಮ ಉಪವಿಭಾಗಾಧಿಕಾರಿಗಳು ಸಹಕಾರ ನೀಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಸ್ನೇಹಿತರು ಕೂಡ ಸಹಕಾರ ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ರಘುನಂದನ್, ನಗರಸಭಾ ಸದಸ್ಯರಾದ ಮಂಜುನಾಥ್, ಸುಬ್ರಹ್ಮಣ್ಯ, ಯತೀಶ್ ಹಾಗೂ ಸಮಾಜ ಸೇವಕ ನಂದಿ ಭಾಷಾ ಪಾಲ್ಗೊಂಡರೆ, ಮುಸ್ಸಂಜೆ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಆರ್ ಮಠಮಪ್ಪರವರ ನೇತೃತ್ವದಲ್ಲಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಸ್ವಬಿಸ್ಟಿ ಸಂಸ್ಥೆ ಸಂಸ್ಥಾಪಕಿಯಾದ ನರ್ಮದಾ ರೆಡ್ಡಿ, ಸರ್ಎಂವಿ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್, ಹೋಟೆಲ್ ರಾಮಣ್ಣ ಮತ್ತು ದಂಪತಿಗಳು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್, ಉದಯ ಟಿವಿ ಕಾಮಿಡಿ ಆಂಕರ್ ರಾಜೇಶ್ವರಿ, ಸಿಂಧೂರ ನೃತ್ಯ ಅಕಾಡೆಮಿ ನಿರ್ದೇಶಕ ಪುಟ್ಟು ಇತರರು ಭಾಗವಹಿಸಿದರು. ಅಂತರ ಜಿಲ್ಲಾ ನೃತ್ಯ ಸ್ಪರ್ಧೆಗಳಲ್ಲಿ ಗುಂಪು ನೃತ್ಯಗಳಲ್ಲಿ ಪ್ರಥಮ ಬಹುಮಾನ ನ್ಯೂ ಸ್ಪಿರಿಟ್ ಡ್ಯಾನ್ಸ್ ಅಕಾಡೆಮಿ ಆನೇಕಲ್ಲು, ದ್ವಿತೀಯ ಬಹುಮಾನ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಚಿಕ್ಕಬಳ್ಳಾಪುರ ಹಾಗೂ ತೃತೀಯ ಬಹುಮಾನ ನಾಟ್ಯಪ್ರಿಯ ಡ್ಯಾನ್ಸ್ ಅಕಾಡೆಮಿ ಚಿಕ್ಕಬಳ್ಳಾಪುರ, ಹಾಗೂ ಸೋಲೋ ಡ್ಯಾನ್ಸ್ನಲ್ಲಿ ಪ್ರಥಮ ಬಹುಮಾನ ರಾಜ್ ಡ್ಯಾನ್ಸ್ ಅಕಾಡೆಮಿ ಚಿಕ್ಕಬಳ್ಳಾಪುರ, ದ್ವಿತೀಯ ಬಹುಮಾನ ಭಾಸ್ಕರ್ ಬಂಗಾರಪೇಟೆ, ತೃತೀಯ ಬಹುಮಾನ ಉಮೇಶ್ ತಂಡ ಚಿಕ್ಕಬಳ್ಳಾಪುರ. ಇವರು ಗೆಲುವು ಸಾಧಿಸಿ ಬಹುಮಾನ ಹಾಗೂ ಪರಿತೋಷಗಳನ್ನು ಗಣ್ಯರಿಂದ ಸ್ವೀಕರಿಸಿದರು.